ನಮಸ್ತೆ ವೀಕ್ಷಕರೇ ಲಾಪಾಯ್ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ನೋಡ್ತಿದ್ದೀರಾ ನ್ಯಾಷನಲ್ ಟಿ ನಾನು ರೇಣುಕಾ ಹರೀಶ್ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಯಾವುದೇ ಒಂದು ಸೇಲ್ ಅಗ್ರಿಮೆಂಟ್ ಅಂದ್ರೆ ಕ್ರಯದ ಕ್ರಯದ ಒಪ್ಪಂದ ಕರಾರು ಯಾರು ಮಾಡ್ಕೊಂಡಿರ್ತಾರೆ ಅವ್ರಿಗೆ ಯಾವ ರೀತಿ ಹಕ್ಕುಗಳಿದೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ವೀಕ್ಷಕರೇ ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ ಯಾವುದೇ ಒಂದು ಪ್ರಾಪರ್ಟಿ ತಗೋಬೇಕಾದ್ರೆ ಮುಂಚೆ ಒಂದು ಅಗ್ರಿಮೆಂಟ್ ಅಂತ ಮಾಡ್ಕೊಂಡಿರ್ತಾರೆ ಮನೆ ತೊಗೊಂಡು ಕಟ್ಟಿರೋ ಮನೆ ತಗೊಳ್ಳೋದಿರ್ಬೋದು ಅಥವಾ ಒಂದು ಸೈಟ್ ತಗೊಳ್ಳೋದಿರ್ಬೋದು ಜಮೀನ್ ತಗೊಳ್ಳೋದಿರ್ಬೋದು ಏನಾಗುತ್ತೆ ಒಂದು ಮುಂಚೆ ಒಂದು ಅಗ್ರಿಮೆಂಟ್ ಅಂತ ಮಾಡ್ಕೊಂಡು ಅಡ್ವಾನ್ಸ್ ಅಮೌಂಟ್ ಅಂತ ಸ್ವಲ್ಪ ಕೊಟ್ಟಿರ್ತಾರೆ ಹಾಗೆ ಪೂರ್ತಿ ಅಮೌಂಟ್ ನಂತರ ಕೊಟ್ಟು ಸೇಲ್ ಡೀಡ್ ಅನ್ನ ಮಾಡ್ಕೋತಾರೆ ಮಾಡ್ಕೋಬಹುದು ಸೇಲ್ ಅಗ್ರಿಮೆಂಟ್ ಏನಿದೆ ಅಂತಂದ್ರೆ ಇಬ್ರು ಮಾರಾಟ ಮಾಡೋನು ಮತ್ತೆ ಕೊಂಡುಕೊಳ್ಳೋನು ಇಬ್ಬರ ನಡುವೆ ಒಂದು ರೈಟ್ಸ್ ಅನ್ನ ಕ್ರಿಯೇಟ್ ಮಾಡಿರುತ್ತೆ ಆ ವೀಕ್ಷಕರೇ ಇಲ್ಲಿ ಒಂದು ವೇಳೆ ಕೊಂಡುಕೊಂಡಕ್ಕೆ ಇಷ್ಟ ಇರೋನು ಅಂದ್ರೆ ಯಾರು ಪರ್ಚೇಸರ್ ಯಾರಿರ್ತಾನೆ ಇವನು ಒಂದು ವೇಳೆ ಸೇಲ್ ಅಗ್ರಿಮೆಂಟ್ನ ಮಾಡ್ಕೊಂಡಿರ್ತಾನೆ ಅಪೋಸಿಟ್ ಪಾರ್ಟ್ ಏನಿದ್ದಾರೆ ಅಂದರೆ ಸೆಲ್ಲರ್ ಏನಿದ್ದಾನೆ ಅವನು ಏನಾದರೂ ಇವನಿಗೆ ಕೊ ಮಾರಾಟ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅನ್ನೋ ಥರ ಏನಾದರೂ ಇವನಿಗೆ ಸೂಚನೆಗಳು ಕಾಣಿಸ್ತಾ ಇದ್ದರೆ ಇವು ಯಾವ ಡೇಟ್ಗೆ ಈಗ ನಾವು ಒಂದು ಸೇಲ್ ಅಗ್ರಿಮೆಂಟ್ ಅಂದರೆ ಏನು ಮಾಡ್ತೀವಿ ಯಾರು ಯಾರಿಂದ ಯಾವ ಡೇಟಲ್ಲಿ ಅಂತ ಹೇಳಿ ಮೆನ್ಷನ್ ಮಾಡಿರ್ತೀವಿ ಯಾವ ಶೆಡ್ಯೂಲ್ ಪ್ರಾಪರ್ಟಿ ಅಂತ ಹೇಳಿ ಮೆನ್ಷನ್ ಮಾಡಿರ್ತೀವಿ ಹಾಗೆಯೇ ಯಾವ ದಿನ ದಿನ ಪರ್ಫ ಸೇಲ್ ಡೀಡನ್ನು ಮಾಡಿಕೊಡ್ಬೇಕು ಅಂತೆಲ್ಲ ಹೇಳಿ ಒಂದು ನಾವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹಾಕೊಂಡು ಒಂದು ಸೇಲ್ ಅಗ್ರಿಮೆಂಟನ್ನು ಮಾಡ್ಕೊಂಡಿರ್ತೀವಿ ಈ ರೀತಿ ಯಾವ ದಿನ ಪರ್ಫಾರ್ಮ್ ಮಾಡಬೇಕು ಅಂದರೆ ಸೇಲ್ ಡೀಡನ್ನು ಯಾವತ್ತಿಗೆ ಮಾಡಿಕೊಡ್ಬೇಕು ಅಂತ ಹೇಳಿ ಒಂದು ಡೇಟನ್ನು ನಿಗದಿ ಮಾಡಿರ್ತಾರೋ ಆ ಡೇಟ್ ಆದ ನಂತರ ಒಂದು ವೇಳೆ ಆ ಡೇಟ್ ಸೆಲ್ಲರ್ ಏನಾದರೂ ಅಂದರೆ ಯಾರು ಮಾರಾಟ ಮಾಡೋನೇನಾದ್ರು ಅವನ ಕರಾರನ್ನು ಮಾಡೋಕ್ಕೆ ತಪ್ಪಿದ್ರೆ ಅಂತ ಸಂದರ್ಭದಲ್ಲಿ ಈ ಡೇಟ್ ಏನಿದೆ ಅಂದರೆ ನೈಂಟಿ ಡೇಸ್ ಹಾಕಿರ್ತಾರೋ ಅಥವಾ ಮೂರು ತಿಂಗಳು ಒಳಗಡೆ ಅಂತ ಹಾಕಿರ್ತಾರೋ ಇದೇನಿದೆ ಅಥವಾ ಒಂದು ಹದಿನೈದು ದಿವಸ ಒಳಗಡೆ ಪರ್ಫಾಮ್ ಮಾಡಬೇಕು ಒಂದು ತಿಂಗಳೊಳಗಡೆ ಒಂದು ವರ್ಷದ ಒಳಗಡೆ ಪರ್ಫಾಮ್ ಮಾಡಬೇಕು ಅಂತ ಹೇಳಿ ಏನು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೋ ಆ

ಬಂದ್ ಆದ ನಂತರ ಅಂದ್ರೆ ಈಗ ನೈನ್ಟಿ ಡೇಸ್ ಅಂತಂದ್ರೆ ನೈನ್ಟಿ ಡೇಸ್ ಆದ ನಂತರ ಈ ಸೇಲ್ ಅಗ್ರಿಮೆಂಟ್ ಅಲ್ಲಿ ಪರ್ಚೇಸ್ ಅಲ್ಲಿ ಯಾರಿರ್ತಾನೆ ಅವನು ಒಂದು ನೋಟಿಸ್ ಅನ್ನ ಕೊಡಬೇಕಾಗ್ತದೆ ಈ ತರ ನೀನ್ ನಂಗೆ ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ಯಾ ನನಗೆ ಮನೆ ತಗೊಳ್ಳೋ ಇಂಟ್ರೆಸ್ಟ್ ಇದೆ ನಂಗೆ ಆ ಸಾಮರ್ಥ್ಯನೂ ಇದೆ ಅಥವಾ ಇದೊಂದು ಪ್ರಾಪರ್ಟಿ ತಗೊಳ್ಳೋ ಸಾಮರ್ಥ್ಯ ನನಗಿದೆ ನಾನು ರೆಡಿ ಇದೀನಿ ಯಾವಾಗ್ಲೂ ವೀಕ್ಷಕರೇ ಪರ್ಚೇಸರ್ ಏನಿದ್ದಾರೆ ಅವರೇ ಅವ್ರ ಮೇಲೆ ಇರುತ್ತೆ ಬರ್ಡನ್ ಯಾವಾಗಲೂ ನಾನು ರೆಡಿ ಅಂಡ್ ವಿಲ್ಲಿಂಗ್ನೆಸ್ ತೋರಿಸೋದು ಅಂದ್ರೆ ನಾನು ಪ್ರಾಪರ್ಟಿನ ನ ಸಿದ್ಧ ಇದೀನಿ ಅಂತ ಹೇಳಿ ತೋರಿಸ್ಕೊಡೋದು ಯಾವಾಗ್ಲೂ ಪರ್ಚೇಸರ್ ಅಂದ್ರೆ ಸೆಲ್ಲರ್ ಪರ್ಚೇಸರ್ ಮೇಲೆ

ಆದ್ರಿಂದ ಅವರು ಈ ತರ ನಾನು ರೆಡಿ ಇದ್ದೀನಿ ಅಂತ ಹೇಳಿ ಒಂದು ಲೀಗಲ್ ನೋಟಿಸ್ ನ ಇಶ್ಯೂ ಮಾಡ್ಬೇಕಾಗತ್ತೆ ಯಾವಾಗ ಡ್ಯೂರೇಷನ್ ಮೇಲೆ ಅಗ್ರಿಮೆಂಟ್ ಅಲ್ಲಿ ಏನು ಮಾಡಿದ್ರ ಅಷ್ಟು ಒಳಗಡೆ ಬಂದು ಮಾಡ್ಕೊಟ್ಟಿಲ್ಲ ಅಂದ್ರೆ ಆ ನಂತರ ಹಿಂದೆ ಕೂಡ ನಾನು ನಿನ್ಗೆ ಪರ್ಫಾರ್ಮೆನ್ಸ್ ಮಾಡಕ್ ರೆಡಿ ಇದ್ದೀನಿ ಅಂತ ಹೇಳಿ ಹೇಳಿದಕ್ಕೆ ಒಂದು ಪ್ರೂಫ್ ಏನಾದ್ರು ಕೊಡಬೇಕಾಗುತ್ತೆ ಒಂದು ಆಡಿಯೋ ರೆಕಾರ್ಡ್ ಇರ್ಬೋದು ವಿಡಿಯೋ ರೆಕಾರ್ಡ್ ಇರ್ಬೋದು ಒಂದು ಯಾವ್ದೇ ಒಂದು ಇದ್ರ ಮೂಲಕ ಎಸ್ ಎಂ ಎಸ್ ಮೂಲಕ ಇರ್ಬೋದು ಅದ್ರ ಬಗ್ಗೆ ಅದು ಡಿಸ್ಕಶನ್ ಹಾಕಿದ್ರೆ ಅದ್ರ ಬಗ್ಗೆ ಕೂಡ ಹೇಳಬೇಕಾಗುತ್ತೆ ಹಾಗೆ ಬ್ಯಾಂಕ್ ಅಲ್ಲಿ ಏನಾದರೂ ಅಕೌಂಟ್ ಇಟ್ಕೊಂಡು ದುಡ್ಡು ಇಟ್ಕೊಂಡಿದ್ರೆ ನೋಡಿದ ನಂತರ ಈ ತರ ದುಡ್ಡಿದೆ ನಾನು ಇದು ತಗೊಳಕೆ ಅಂತಾನೆ ತಗೊಂಡಿದ್ದೀನಿ ಈ ಪ್ರಾಪರ್ಟಿ ಮಾರಾಟ ಮಾಡಿ ದುಡ್ಡಿದೆ ಈ ಪ್ರಾಪರ್ಟಿನ ಪರ್ಚೇಸ್ ಮಾಡೋಕ್ಕಿಂತಲೇ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ ಬ್ಯಾಂಕ್ ಸ್ಟೇಟ್ಮೆಂಟ್ ಕೂಡ ಕೊಡಬಹುದಾಗಿರುತ್ತೆ ಈ ರೀತಿ ಒಂದು ನೋಟಿಸ್ ಇಶ್ಯೂ ಮಾಡಬೇಕು ಒಂದ್ ವೇಳೆ ನನಗೆ ಆ ಪ್ರಾಪರ್ಟಿನ ಮಾರಾಟ ಮಾಡಲಿಲ್ಲ ಇವಾಗ ಅಂತ ಹೇಳಿದ್ರೆ ನಾನು ಮೇಲೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಕೇಸ್ ಹಾಕಿ ನಾನು ಪ್ರಾಪರ್ಟಿನ ತಗೋತೀನಿ ಅಂತ ಹೇಳ್ಬಿಟ್ಟು ಒಂದು ಕೇಸನ್ನ ಹಾಕ್ಬೇಕಾಗುತ್ತೆ ಹಾಗೆ ನಿಕ್ಷಕ್ರೆ ಯಾವಾಗಂದ್ರೆ ಅವಾಗ ಈ ರೀತಿ ಕೇಸನ್ನ ಮಾಡೋಕೆ ಬರೋದಿಲ್ಲ ಯಾವ ಇದು ಲಿಮಿಟೇಶನ್ ಏನಿರುತ್ತೆ ಅಂತಂದ್ರೆ ಅಗ್ರಿಮೆಂಟ್ ಮಾಡಿಕೊಂಡ ದಿವಸದಿಂದ ಮೂರು ವರ್ಷದ ಒಳಗಡೆ ಮಾತ್ರನೇ ಈ ತರ ಒಂದು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಮಾಡ್ಕೊಡು ಅಂತ ಹೇಳಿ ಸೂಟ್ ಅನ್ನ ಹಾಕಬಹುದಾಗಿರುತ್ತೆ ಸಾಮಾನ್ಯವಾಗಿ ನಾವು ಎಷ್ಟೋ ಜನ ಕಕ್ಷಿದಾರ ಹೇಳ ನೋಡ್ ಕೇಳ್ತಾ ಇರ್ತೀವಿ ಹತ್ತು ವರ್ಷದಿಂದ ಮಾಡಿಕೊಟ್ಟಿದ್ರು ಸೇಲ್ ಅಗ್ರಿಮೆಂಟು ಹನ್ನೆರಡು ವರ್ಷದಿಂದ ಮಾಡಿಕೊಟ್ಟಿದ್ರು ಸೇಲ್ ಅಗ್ರಿಮೆಂಟು ಇನ್ನೂ ನಮಗೆ ಸೇಲ್ ಡೀಡ್ ಮಾಡಿಕೊಟ್ಟಿಲ್ಲ ಅಂತ ಹೇಳ್ತಿರ್ತಾರೆ ಆದರೆ ಅದ್ರ ಲಿಮಿಟೇಷನ್ ಬರೋದೇ ಮೂರು ವರ್ಷ ಮಾತ್ರನೇ ಮೂರು ವರ್ಷ ಆದ ನಂತರ ನೀವೇನಾದ್ರೂ ಮಾಡಿಲ್ಲ ಅದನ್ನು ಕೇಳಿಲ್ಲ ಪ್ರಶ್ನೆ ಮಾಡಲಿಲ್ಲ ಅಂತಂದರೆ ಆ ಬರ್ಡನ್ ನಿಮ್ಮ ಮೇಲೆ ಇರ್ತದೆ ಯಾಕೆ ಮಾಡಲಿಲ್ಲ ಏನಾಯಿತು ಏನು ಅಗ್ರಿಮೆಂಟಲ್ಲಿ ಬೇರೆ ಏನೇನಿತ್ತು ಟರ್ಮ್ಸ್ ಅಂಡ್ ಕಂಡೀಷನ್ಸು ಅಂತೇಳಿ ಈ ಕೋರ್ಟ್ ಪ್ರೂವ್ ಮಾಡೋ ಬರ್ಡನ್ ಪರ್ಚೇಸರ್ ಮೇಲೆ ಇರುತ್ತೆ ಆದ್ದರಿಂದ ಯಾರೇ ಒಬ್ಬರು ಬ ಸೆಲ್ಲಾರ್ ಏನಿದ್ದಾರೆ ಅಂದರೆ ಮಾರಾಟ ಮಾಡೋನೇನಾದರೂ ಪ್ರಾಪರ್ಟಿನ ಕೊಡೋಕ್ಕೆ ಮಾರಾಟ ಮಾಡೋಕ್ಕೆ ಇಂಟ್ರೆಸ್ಟ್ ತೋರಿಸ್ತಿಲ್ಲ ಅವ್ನಿಗೇನೋ ಏನೋ ಬೇರೆ ಒಳ್ಳೆ ಬೆಲೆ ಬರುತ್ತೆ ಅಂತ ಹೇಳಿ ಇವ್ನೇನ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದ ಅದನ್ನ ವೈಲೇಟ್ ಮಾಡಕ್ಕೆ ರೆಡಿ ಆಗ್ಬಿಟ್ಟಿದಾನೆ ಅನ್ನುವಾಗ ಪರ್ಚೇಸರ್ ಕೂಡ ಇನ್ ಟೈಮ್ ಅಲ್ಲಿ ಒಂದು ನೋಟಿಸ್ ಅನ್ನ ಕೊಡಬೇಕಾಗತ್ತೆ ನೋಟಿಸ್ ಗೆ ಏನ್ ರಿಪ್ಲೈ ಕೊಡ್ತಾರೋ ಅದನ್ನ ನೋಡ್ಕೊಂಡು ಒಂದು ಸೂಟ್ ಅನ್ನು ಫೈಲ್ ಮಾಡ್ಕೊಂಡು ರಿಲೀಫ್ ಪಡ್ಕೋಬೋದು